ರೊಬೊಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಈಗ ಶಿವಮೊಗ್ಗದಲ್ಲೂ ಸಹ ಲಭ್ಯ. ಶಿವಮೊಗ್ಗದ ಆರಾಧನಾ ಆರ್ಥೋಪೆಡಿಕ್ ಸೆಂಟರ್ ಅಲ್ಲಿ ಮಲೆನಾಡಿಗರು ಇದರ ಸದುಪಯೋಗ ಪಡೆಯಬಹುದು ಅಂತ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ಗಿರೀಶ್ ಕುಮಾರ್ ಮಾಹಿತಿ ನೀಡಿದರು. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಸರ್ಜರಿಯಿಂದ ಕಡಿಮೆ ರಕ್ತಸ್ರಾವ, ಶೀಘ್ರ ಗುಣಮುಖ, ಇತರೆ ಅಂಗಾಂಗಗಳಿಗೆ ಕಡಿಮೆ ತೊಂದರೆ ಆಗುತ್ತೆ. ರೊಬೊಟಿಕ್ ಯಂತ್ರದ ಸಹಾಯದಿಂದ ಮಾಡುವ ಸರ್ಜರಿ ಯಶಸ್ಸು ಹೆಚ್ಚಿದೆ. ಮೊದಲು ಸರ್ಜರಿಗಾಗಿ ಬೆಂಗಳೂರಿಗೆ ಹೋಗಬೇಕಾಗಿತ್ತು, ಆದರೆ ಈಗ ಶಿವಮೊಗ್ಗದಲ್ಲಿ ಇದೇ ಪ್ರಥಮ ಬಾರಿಗೆ ರೊಬೊಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಲಭ್ಯವಿದೆ ಅಂತ ಮಾಹಿತಿ ಕೊಟ್ಟರು. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಗಿರೀಶ್ ಕುಮಾರ್ ಕೆ ಅಂತ. ನಾನು ಶಸ್ತ್ರಚಿಕಿತ್ಸಕನಾಗಿ ಆರಾಧನಾ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶ ಏನಂದ್ರೆ, ರೋಬೋಟಿಕ್ ಯಂತ್ರದ ಸಹಾಯದಿಂದ ಮಂಡಿ ಬರುವ ಶಸ್ತ್ರಚಿಕಿತ್ಸೆ ಅಂದ್ರೆ ರೋಬೋಟಿಕ್ ಅಸಿಸ್ಟೆಡ್ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ನಮ್ಮ ಆಸ್ಪತ್ರೆ ಆರಾಧನಾ ಆರ್ಥೋಪೆಡಿಕ್ ಸೆಂಟರ್ ಅಲ್ಲಿ ಒಂದೂವರೆ ತಿಂಗಳಿಂದ 25 ಕೇಸ್ ನಾವು ಯಶಸ್ವಿಯಾಗಿ ಮಾಡಿದ್ದೇವೆ. ಇದು ನಮ್ಮ ಶಿವಮೊಗ್ಗದಲ್ಲ, ಮಲೆನಾಡಿನಲ್ಲಿ ಮೊದಲಾಗಿ. ಹಾಗೆ ಮತ್ತೆ ಕರ್ನಾಟಕ ಉತ್ತರ ಕನ್ನಡ ಮೊದಲನೇ ಬಾರಿಗೆ ಈ ಆಪರೇಷನ್ ಮಾಡುವಂಥದ್ದು. ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಬಗ್ಗೆ ಹೇಳುವ ಮುಂಚೆ ನಮ್ಮ ಆಸ್ಪತ್ರೆಯ ಕೀ ಪೊಸಿಷನ್ ಅನ್ನು ಮಾಡ್ಕೊಳ್ಬೇಕಂತ ಬಯಸ್ತೇವೆ. ಆರಾಧನಾ ಆರ್ಥೋಪೆಡಿಕ್ ಸೆಂಟರ್ 2020 ಆಗಸ್ಟ್ ತಿಂಗಳಲ್ಲಿ ಮಲೆನಾಡಿನ ಸುತ್ತಮುತ್ತಲಿನ ರೋಗಿಗಳ ಕೀಲು ಮೂಳೆಗೆ ಸ್ಕಾಯ ಸಂಬಂಧಪಟ್ಟಂತೆ ಸಿಂಗಲ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿ ಸ್ಟಾರ್ಟ್ ಆಗಿದೆ. ಮೂಳೆ ಶಸ್ತ್ರಚಿಕಿತ್ಸೆ ತಜ್ಞರು, ಅರವಳಿಕೆ ತಜ್ಞರು, ಫಿಸಿಯೋಥೆರಪಿಸ್ಟ್ಗಳು ಹಾಗೂ ಸಿಬ್ಬಂದಿ ಹೊರದವರು ಕೂಡಿಕೊಂಡು ಈಗ 4 ವರ್ಷಗಳಲ್ಲಿ ಸುಮಾರು 2000 ಹೆಚ್ಚು ಕೀಲು ಮೂಳೆ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂತೆ ನಾವು ಸರ್ಜರಿ ಈ ಆಸ್ಪತ್ರೆಗೆ ಮಾಡಿದ್ದೇವೆ. ಉತ್ತಮ ಆರೈಕೆ, ಗುಣಮಟ್ಟ ಚಿಕಿತ್ಸೆ ಆದಷ್ಟು ಕಡಿಮೆ ದರದಲ್ಲಿ ಕೊಡುವ ಅಭಿವೃದ್ಧಿ ನಾವು ಕೆಲಸ ಮಾಡಿಕೊಂಡು ಬಂದಿದ್ದೇವೆ. ರೋಗಿಯ ಚಿಕಿತ್ಸೆ ದೃಷ್ಟಿಯಿಂದ ಕಾಲಕಾಲಕ್ಕೆ ನಾವು ಮಾಡುತ್ತಿದ್ದೇವೆ. ನಾವು ಕೂಡ ಅಳವಡಿಸಿಕೊಳ್ಳುತ್ತಿದ್ದೇವೆ. ಈಗ ನಾವು ಒಂದು ಹೊಸ ಮೈಲಿಗಲ್ಲು ಸಾಧಿಸಿದ್ದೇವೆ. ಮಲೆನಾಡಿನಲ್ಲಿ ಇದೇ ಪ್ರಥಮ ಬಾರಿಗೆ ನಮ್ಮ ಆರಾಧನಾ ಸೆಂಟರ್ನಲ್ಲಿ ರೋಬೋಟಿಕ್ ಅಸಿಸ್ಟೆಡ್ ಟೋಟಲ್ ನೀ ರಿಪ್ಲೇಸ್ಮೆಂಟ್ ನಾವು ಮಾಡ್ತಾ ಇದ್ದೇವೆ. ಈ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಹೇಳೋದಕ್ಕಿಂತ ಮುಂಚೆ ನೀ ರಿಪ್ಲೇಸ್ಮೆಂಟ್ ಯಾರಲ್ಲಿ ಮಾಡ್ತಾರೆ, ನೀ ರಿಪ್ಲೇಸ್ಮೆಂಟ್ ಅಂತಂದ್ರೆ ಈ ಮಂಡಿ ಸವಕಳಿ ಆರ್ಥೈಟಿಸ್ ಆಗಿರುವಂತ ಪೇಷಂಟ್ ಗಳಿಗೆ ಮಾಡ್ತಾರೆ. ಆರ್ಥೈಟಿಸ್ ಅಂತಂದ್ರೆ ಈ ಕೀಲುಗಳು ಎಲ್ಲಿ ಒಟ್ಟಿ ಸೇರುತ್ತವೋ ಅಲ್ಲಿ ಒಂದು ಕ್ಯಾಪ್ ಅಂದ್ರೆ ಒಂದು ಒಣಕವಚ ಅದನ್ನ ಅಸ್ಥಿರಜ್ಜು ವಯಸ್ಸಾದಕ್ಕೆ ಸಹಜವಾಗಿ ಒಬ್ಬರಿಗೆ ಸವಕಳಿ ಆಗುತ್ತೆ. ಅದೇ ರೀತಿ ಅವು ಕಾಯಿಲೆಗಳಿಲ್ಲ ಅಂದ್ರೆ ರೂಮಟೈಡ್ ಆರ್ಥೈಟಿಸ್, ಸೋರೈಡ್ ಆರ್ಥೈಟಿಸ್ ಡ್ಯಾಮೇಜ್ ಆಗುತ್ತೆ. ಈ ಡ್ಯಾಮೇಜ್ ಆಗಿರುವ ಆರ್ಥೈಟಿಸ್ ಒಂದ್ ಸರಿ ಡ್ಯಾಮೇಜ್ ಆಗಿರೋದ್ರೆ ರಿಕವರ್ ಆಗೋ ಚಾನ್ಸ್ ಬಾಡಿಗೆ. ಮೊದಲನೇ ಹಂತ ಎರಡನೇ ಹಂತದಲ್ಲಿ ನಾವು ಫಿಸಿಯೋಥೆರಪಿ ಮತ್ತೆ ಮಾತ್ರೆಗಳ ಮುಖಾಂತರ ಟ್ರೀಟ್ಮೆಂಟ್ ಕೊಡ್ತೀವಿ. ಆದ್ರೆ ಒಂದು ಸಲ ಯಾವಾಗ 3 ಹಂತ 4 ಹಂತ ತಲುಪುತ್ತೆ, ಡ್ರಿಲ್ಟ್ ಮಾಡುವಂತ ಕೆಲಸಗಳಿಗೆ ಯಾವಾಗ ಪೇಷಂಟ್ ಕಷ್ಟ ಆಗುತ್ತೆ, ಎರಡಾದ ಕಷ್ಟ ಆಗುತ್ತೆ, ಅವಾಗ ನಾವು ಅದಕ್ಕೆ ನೀ ರಿಪ್ಲೇಸ್ಮೆಂಟ್ ಬೇಕು ಅಂತ ಹೇಳ್ತೀವಿ. ಸೊ ಈ ನೀ ರಿಪ್ಲೇಸ್ಮೆಂಟ್ ಮುಂಚೆ ಸಹಜವಾಗಿ ಸಾಂಪ್ರದಾಯಿಕವಾಗಿ ಕನ್ವೆನ್ಷನಲ್ ಮೆಥಡ್ ಅಂತ ನಾವು ಮಾಡ್ತಾ ಇದ್ವಿ. ಕನ್ವೆನ್ಷನಲ್ ಮೆಥಡ್ ಅಂತಂದ್ರೆ ಮುಂಚೆ ನಾವು ಮಾಡ್ತಾ ಇದ್ದಂತ ನೀ ರಿಪ್ಲೇಸ್ಮೆಂಟ್ ಅಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಇತ್ತು. ಆದ್ರೆ ಈ ರೋಬೋಟಿಕ್ ಬಂದಿರೋದ್ರಿಂದ ಅಡ್ವಾಂಟೇಜಸ್ ಏನು ಅಂತ ಹೇಳ್ಬೇಕು ಅಂತಂದ್ರೆ 3 ಹಂತಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡಕ್ ಇಷ್ಟಪಡ್ತೇನೆ. ಒಂದು ಈ ಅಲೈನ್ಮೆಂಟ್, ಇನ್ನೊಂದು ಇಂಪ್ಲಾಂಟ್ ಪೊಸಿಷನಿಂಗ್, ಇನ್ನೊಂದು ಬ್ಯಾಲೆನ್ಸಿಂಗ್. ಸಾಂಪ್ರದಾಯಿಕವಾಗಿ ಈ ಅಲೈನ್ಮೆಂಟ್ ನೋಡಲಿಕ್ಕೋಸ್ಕರ ನಾವು ಮುಂಚೆ ಯೂಸ್ ಮಾಡ್ತಾ ಇದ್ವಿ ಒಳಗಿಂದ ರಾಡ್ ಅಥವಾ ಒಳಗಿಂದ ರಾಡ್ ಅಂತ ಅಂತ ಎಕ್ಸ್ರೇ ಈಗ ಆಪರೇಷನ್ ಮುಂಚೆ ಮಾಡಿಸಿ ನಾವು ಅದನ್ನ ಆಪರೇಷನ್ ಟೇಬಲ್ ಅಲ್ಲಿ
ರಾಡ್ ಗಳ ಮುಖಾಂತರ ಅರೇಂಜ್ಮೆಂಟ್ ನಾವು ಪ್ಲಾನ್ ಮಾಡಿಕೊಂಡು ಆಪರೇಷನ್ ಮಾಡ್ತೀವಿ. ಆದ್ರೆ ಈಗ ರೋಬೋಟಿಕ್ ಏನ್ ಮಾಡುತ್ತೆ ನಮ್ಗೆ ಅಂತಂದ್ರೆ, ಮುಂಚಿತವಾಗಿ ನಾವು 3D ಸಿಟಿ ಸ್ಕ್ಯಾನ್ ತರೋದು ಪೇಷಂಟ್ ಎಲ್ಲ, ಆ ಸಿಟಿ ಸ್ಕ್ಯಾನ್ ನಾವು ರೋಬೋಟ್ ಗೆ ಫೀಡ್ ಮಾಡೋದ್ರಿಂದ ಅದು ನಮಗೆ ಆಪರೇಷನ್ ಮುಂಚೆ ಬೇಕಾಗಿರುವಂತಹ ನೆಕ್ಸ್ಟ್ ಎರಡನೇದಾಗಿ ಇಂಪ್ಲಾಂಟ್ ಪೊಸಿಷನಿಂಗ್. ಅಂದ್ರೆ ಇಂಪ್ಲಾಂಟ್ ಪೊಸಿಷನಿಂಗ್ ಅಂತಂದ್ರೆ ನಾವು ಹಾಳಾಗಿರುವಂತ ಕಾರ್ಟಿಲೇಜ್ ತರ್ತೀವಿ, ಆ ಕಾರ್ಟಿಲೇಜ್ ಪೊಸಿಷನ್ ನಾವು ಇಂಪ್ಲಾಂಟ್ ಇಂಪ್ಲಾಂಟ್ ನಾವು ಇಡಬೇಕಾಗತ್ತೆ. ಆ ಇಂಪ್ಲಾಂಟ್ ಪೊಸಿಷನಿಂಗ್ ಮತ್ತೆ ಸೈಜು ಎಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ.